ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ ಮಕ್ಕಳೇ ಈ ಹಿಂದಿನ ತರಗತಿಗಳಲ್ಲಿ ನಾವು ಗದ್ಯ ಭಾಗದ ಮೊದಲನೆಯ ಪಾಠವಾದಂತಹ ಒಟ್ಟಿಗೆ ಬಾಳುವ ಆನಂದ ಎಂಬ ಗದ್ಯ ಭಾಗವನ್ನು ನೋಡಿದ್ದೀವಿ ಜೊತೆಗೆ ಮೊದಲನೆಯ ಪದ್ಯವಾದಂಥ ಹುತ್ತರಿ ಹಾಡು ಎಂಬ ಪದ್ಯ ಭಾಗವನ್ನು ಕೂಡ ನಾವು ಈಗಾಗಲೇ ಅಧ್ಯಯನ ಮಾಡಿದ್ದಾಗಿದೆ ಈಗ ನಿಮಗೆ ಈ ಐದನೇ ತರಗತಿಯ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕನೆಯ ಗದ್ಯ ಭಾಗವಾದ ಸುಳ್ಳು ಹೇಳಬಾರದು ಎಂಬ ಗದ್ಯ ಭಾಗವನ್ನು ಇವತ್ತು ಅಧ್ಯಯನವನ್ನು ಮಾಡೋಣ ಹಾಗಿದ್ದರೆ ಎರಡನೆಯ ಗದ್ಯ ಭಾಗವಾದಂಥ ನದಿಯ ಅಳಲು ಮತ್ತು ಮೂರನೆಯ ಗದ್ಯ ಭಾಗವಾದಂತಹ ನಮ್ಮ ಮಾತು ಕೇಳಿ ಎಂಬ ಆ ಗದ್ಯ ಪಾಠಗಳನ್ನು ಈ ಪಠ್ಯಕ್ರಮದಿಂದ ಈ ಶೈಕ್ಷಣಿಕ ವರ್ಷವಾದಂಥ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಆ ಎರಡು ಪಾಠಗಳನ್ನು ತೆಗೆದುಹಾಕಲಾಗಿದೆ ಈ ಸುಳು ಹೇಳಬಾರದು ಎಂಬ ಗದ್ಯಭಾಗವನ್ನು ಉಳಿಸ್ಕೊಳ್ಳಲಾಗಿದೆ ಹೀಗಾಗಿ ನಾವು ಒಂದನೇ ಪಾಠವಾದ ನಂತರ ಗದ್ಯ ಭಾಗವಾದ ನಂತರ ಈಗ ನಾಲ್ಕನೇ ಗದ್ಯ ಭಾಗಕ್ಕೆ ನಾವು ಬಂದಿದ್ದೀವಿ ಹೀಗಾಗಿ ನಾಲ್ಕನೆಯ ಗದ್ಯ ಪಾಠವಾದ ಸುಳ್ಳು ಹೇಳಬಾರದು ಎಂಬ ಪಾಠವನ್ನು ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನವನ್ನು ಮಾಡೋಣ ಸುಳ್ಳು ಹೇಳಬಾರದು ಅಂದರೆ ಏನು ಎಂಬುದರ ಬಗ್ಗೆ ಈ ಪಾಠದಲ್ಲಿ ನಾವು ನೋಡ್ತೇವೆ ಈ ಪಾಠವನ್ನು ನೀಡಿರುವಂಥವರು ಯಾರು ಅಂತಂದರೆ ಲೇಖಕರಾದಂಥ ಬೊಳುವಾರು ಮಹಮ್ಮದ್ ಕುಮಿ ಮೊದಲಿಗೆ ಈ ಬೊಳುವಾರು ಮಹಮ್ಮದ್ ಕುಮಿ ಅವರ ಬಗ್ಗೆ ತಿಳಿದುಕೊಂಡು ಆಮೇಲೆ ಸುಳ್ಳು ಹೇಳಬಾರದು ಎಂಬ ಪಾಠವನ್ನು ಆರಂಭ ಮಾಡೋಣ ಮಕ್ಕಳೇ ಹೌದಾ ಬೊಳವಾರು ಮಹಮ್ಮದ್ ಕುಮಿ ಅವರ ಕ್ಯೂರು ಪರಿಚಯವನ್ನು ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬಳುವಾರು ಎಂಬಲ್ಲಿ ಹತ್ತೊಂಬತ್ತು ನೂರ ಐವತ್ತು ಒಂದರಲ್ಲಿ ಜನಿಸಿದ ಮೊಹಮ್ಮದ್ ಗುಂಇ ಅವರು ಬೆಂಗಳೂರಿನಲ್ಲಿ ಸಿಂಡಿಕೇಟ್ ಬ್ಯಾಂಕಿನ ಕಚೇರಿಯಲ್ಲಿ ಮುಖ್ಯ ಪ್ರಬಂಧಕಾರರಾಗಿದ್ದಾರೆ ನೋಡ್ರಿ ಮಕ್ಕಳೇ ಇವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಎಂಬ ಒಂದು ಪುತ್ತೂರಿನ ಪುತ್ತೂರು ತಾಲೂಕಿನ ಬುಳುವಾರು ಎಂಬ ಒಂದು ಗ್ರಾಮ ಅಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜನಿಸ್ತಾರೆ ಜನಿಸಿ ಮುಂದೆ ಇವರು ತಮ್ಮ ಪ್ರಾಥಮಿಕ ಪ್ರೌಢ ಕಾಲೇಜು ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಈಗ ಬೆಂಗಳೂರಿನಲ್ಲಿರುವ ಸಿಂಡಿಕೇಟ್ ಬ್ಯಾಂಕಿನ ಕಚೇರಿಯಲ್ಲಿ ಮುಖ್ಯ ಪ್ರಬಂಧಕಾರರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಮುಸ್ಲಿಂ ಸಂಸ್ಕೃತಿಯನ್ನು ಕನ್ನಡ ಸಾಹಿತ್ಯದ ಮೂಲಕ ಲೋಕಾರ್ಪಣೆ ಮಾಡಿದವರಲ್ಲಿ ಇವರು ಮೊದಲಿಗರು ಮುಸ್ಲಿಮರ ಸಂಸ್ಕೃತಿಗಳೇನು ಆಚಾರ ವಿಚಾರಗಳೇನು ಅವರ ಉಡುಗೆ ತೊಡುಗೆಗಳೇನು ಅವರ ಸಂಪ್ರದಾಯಗಳೇನು ಅವರ ಸಂಸ್ಕಾರಗಳೇನು ಹೀಗೆ ಹಲವಾರು ಪ್ರಕಾರದ ಮುಸ್ಲಿಂ ಸಂಸ್ಕೃತಿಯನ್ನು ಕನ್ನಡ ಸಾಹಿತ್ಯದ ಮೂಲಕ ಲೋಕಾರ್ಪಣೆ ಈ ಇಡೀ ಜಗತ್ತಿಗೆ ಪ್ರಚುರ ಪಡಿಸಿದವರಲ್ಲಿ ಇವರು ಮೊದಲಿಗರು ಮೊಟ್ಟ ಮೊದಲಿಗರು ಎಂಬುದನ್ನು ಇಲ್ಲಿ ಹೇಳ್ತಾರೆ ದೇವರುಗಳ ರಾಜ್ಯದಲ್ಲಿ ಆಕಾಶಕ್ಕೆ ನೀಲಿ ಪರದೆ ಜಿಹಾದ್ ಸ್ವಾತಂತ್ರ್ಯದ ಓಟ ಪಂಡಿತ್ ಫಕೀರ ತಟ್ಟು ಚಪ್ಪಾಳೆ ಪುಟ್ಟ ಮಗು ಕಲಾಂ ಮೇಷ್ಟ್ರು ಮುಂತಾದ ಹಲವಾರು ಕೃತಿಗಳನ್ನು ಇವರು ರಚಿಸಿದ್ದಾರೆ ಹೀಗೆ ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದಂಥ ಕೃಷಿಯನ್ನು ಮಾಡಿರ್ತಕ್ಕಂಥವರು ಬೋಳವಾರ್ ಮೊಹಮ್ಮದ್ ಕುಮೀರ್ ಅವರು ಇಷ್ಟು ಕೃತಿಗಳನ್ನು ರಚನೆ ಮಾಡಿ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಈ ಒಂದು ಫಲಶ್ರುತಿಯಿಂದಾಗಿ ಹಲವಾರು ಪ್ರಶಸ್ತಿ ಬಿರುದುಗಳನ್ನು ಕೂಡ ಇವರು ಪಡೆದು ಪಡೆದುಕೊಂಡಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಭಾರತೀಯ ಸಾಹಿತ್ಯ ಪ್ರತಿಷ್ಠಾನ ಪ್ರಶಸ್ತಿ ರಾಷ್ಟ್ರೀಯ ಚಲನಚಿತ್ರ ಕಥಾ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ ಪ್ರಸ್ತುತ ಕಥಾಭಾಗವನ್ನು ಬಳುವಾರರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತವಾದ ಪಾಪು ಗಾಂಧಿ ಬಾಪು ಗಾಂಧಿ ಆದ ಕಥೆ ಎಂಬ ಮಕ್ಕಳ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ ವಿದ್ಯಾರ್ಥಿಗಳೇ ಬಹಳಷ್ಟು ಗಮನವಿಟ್ಟು ಕೇಳಿ ಇದು ಬಹು ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಬೋಳ್ವಾರು ಮೊಹಮ್ಮದ್ ಕುಂಗ್ಇರವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಹಾಗಿದ್ರೆ ಯಾವ ಕೃತಿಗೆ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅಂತಂದರೆ ಪಾಪು ಗಾಂಧಿ ಬಾಪು ಗಾಂಧಿ ಆದ ಕಥೆ ಎಂಬ ಮಕ್ಕಳ ಕಾದಂಬರಿ ಈ ಕಾದಂಬರಿಗೆ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥವರು ಹೀಗಾಗಿ ಈ ಪಾಪು ಗಾಂಧಿ ಬಾಪು ಗಾಂಧಿ ಆದ ಕಥೆ ಎಂಬ ಈ ಕಾದ ಮಕ್ಕಳ ಕಾದಂಬರಿಯಿಂದಲೇ ಆಯ್ದುಕೊಂಡು ಕೊಟ್ಟಿರ್ತಕ್ಕಂಥ ಒಂದು ಗದ್ಯ ಪಾಠ ಯಾವುದು ಅಂತಂದರೆ ಪ್ರಸ್ತುತ ನಿಮಗಿರುವಂಥ ಸುಳ್ಳು ಹೇಳಬಾರದು ಎಂಬ ಗದ್ಯ ಭಾಗ ಸುಳ್ಳು ಹೇಳಬಾರದು ಎಂಬ ಗದ್ಯ ಭಾಗವನ್ನು ನಿಮಗೆ ನೀಡಿದ್ದಾರೆ ಆ ಗದ್ಯ ಭಾಗವನ್ನು ನಾವು ನೋಡುವುದಕ್ಕಿಂತ ಪೂರ್ವದಲ್ಲಿ ನೋಡುವ ಪೂರ್ವದಲ್ಲಿ ಅದರ ಆಶಯವನ್ನು ಪ್ರವೇಶ ನೋಡೋಣ ಅದಕ್ಕೂ ಮುಂಚೆ ಇಲ್ಲಿ ಕೆಲವೊಂದಿಷ್ಟು ಪದಗಳ ಅರ್ಥಗಳನ್ನು ಕೊಟ್ಟಿದ್ದಾರೆ ಆ ಪದಗಳ ಅರ್ಥಗಳನ್ನು ಒಂದು ಸಂದರ್ಭದಲ್ಲಿ ನೋಡಿಕೊಂಡು ಮುಂದೆ ಹೋಗೋಣ ಪದಗಳ ಅರ್ಥ ಅಪ್ಪಿ ಅಪ್ಪಿ ಅಂತಂದರೆ ತಬ್ಬಿಕೊಂಡು ಆಲಿಂಗನ ಮಾಡಿ ತಬ್ಬಿಕೊಂಡು ಆಲಿಂಗನ ಮಾಡಿ ಎಂಬ ಅರ್ಥವನ್ನು ಕೊಡ್ತದೆ ಉದಯಿಸು ಹುಟ್ಟು ಮೂಡು ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ ಹೌದಾ ಉದಯಿಸು ಅಂತಂದರೆ ಹುಟ್ಟುತ್ತಾನೆ ಮೂಡುತ್ತಾನೆ ಕವಿದಿರು ಕವಿದಿರುವ ಅಂದರೆ ಆವರಿಸಿರುವ ಮರೆ ಮಾಡಿರುವ ಎಲ್ಲ ಕಡೆ ಆವರಿಸಿರುವ ಅಂತ ಅರ್ಥವನ್ನು ಕೊಡ್ತದೆ ಕಷಾಯ ಅಂತಂದರೆ ಔಷಧಿ ಗಿಡಮೂಲಿಕೆಗಳನ್ನು ಬಟ್ಟಿ ಇಳಿಸಿ ತೆಗೆದ ರಸ ಬಹುಶಃ ನಿಮಗೂ ಕೂಡ ಈ ಕಷಾಯದ ಬಗ್ಗೆ ಶುಂಠಿ ಕಷಾಯ ಹೌದಾ ಆಮೇಲೆ ಅರ್ಶಿಣ ಕಷಾಯ ಹೀಗೆ ಹಲವಾರು ಕಷಾಯಗಳನ್ನು ಗಿಡಮೂಲಿಕೆಗಳಿಂದ ತಯಾರು ಮಾಡ್ತಕ್ಕಂಥದ್ದು ಕಷಾಯ ಕೆಂಪು ಬಣ್ಣ ಅಂತಂದರೆ ಕೆಂಪು ಬಣ್ಣ ರಕ್ತವರ್ಣ ರಕ್ತದ ಬಣ್ಣವನ್ನು ಹೊಂದಿರುವಂಥದ್ದು ರಕ್ತವರ್ಣ ಅಂದರೆ ಕೆಂಬಣ್ಣ ಕೆಂಪು ಅಧಿಕ ಬಣ್ಣ ಕೆಂಬಣ್ಣ ಎಸ್ ಚಾಚಿ ಅಂತಂದರೆ ನೀರಿ ಮುಂದೆ ವಡ್ಡಿ ಕೈ ಚಾಚಿ ಅಂತ ಹೇಳ್ತಾ ಹೇಳುವ ಸಂದರ್ಭದಲ್ಲಿ ಈ ಪದವನ್ನು ನಾವು ಬಳಸ್ತೇವೆ ಚಾಚಿ ಅಂದರೆ ಕೈ ನೀರಿ ಮುಂದೆ ವಡ್ಡಿ ಚಾತುರ್ಮಾಸ ಅಂತಂದರೆ ಚತುರ್ ಅಂದರೆ ನಾಲ್ಕು ಮಾಸ ಅಂದರೆ ತಿಂಗಳು ಅಂದರೆ ಚಾತುರ್ಮಾಸ ಎಂದರೆ ನಾಲ್ಕು ತಿಂಗಳು ನಾಲ್ಕು ತಿಂಗಳು ನಡೆಸುವ ವ್ರತಕ್ಕೆ ಚಾತುರ್ಮಾಸ ವ್ರತ ಅಂತ ಕೂಡ ಕರೀತಾರೆ ಹಾಗೆ ದಟ್ಟ ಅಂದರೆ ಸಾಂದ್ರವಾದ ಮಂದವಾದ ಗಟ್ಟಿಯಾಗಿರ್ತಕ್ಕಂಥದ್ದು ಸಾಂದ್ರವಾದ ಮಂದವಾದದ್ದು ಅನ್ನೋದಕ್ಕೆ ದಟ್ಟ ಅಂತ ಕರಿತೀವಿ ದಿಣ್ಣೆ ಅಂತಂದರೆ ದಿಬ್ಬ ಬೋರೆ ತೆವರು ಹಾಂ ದಿಣ್ಣೆ ಅಂತಂದರೆ ದಿಬ್ಬ ಅಂತ ನಾವು ಕರಿತೀವಿ ದುರುಗುಟ್ಟು ಅಂತಂದರೆ ನೆಟ್ಟ ಕಣ್ಣಿನಿಂದ ನೋಡು ದಿಟ್ಟಿಶಿ ನೋಡು ದುರುಗುಟ್ಟು ದುರುಗುಟ್ಟಿ ನೋಡು ಎಂಬ ಅರ್ಥದಲ್ಲಿ ಇದನ್ನು ಬಳಸ್ತೇವೆ ಪರದೆ ಅಂತಂದರೆ ತೆರೆ ಜವನಿಕೆ ಪರದೆ ನಾವು ಆಂಗ್ಲ ಭಾಷೆಯಲ್ಲಿ ಕರ್ಟನ್ ಅಂತ ಕರಿತೀವಲ್ಲ ಅದೇ ರೀತಿಯಾಗಿ ಇಲ್ಲಿ ಕನ್ನಡದಲ್ಲಿ ಪರದೆ ತೆರೆ ಜವನಿಕೆ ಅದನ್ನು ಯವನಿಕೆ ಅಂತ ಕುಡಿತಾರೆ ಕರೀತಾರೆ ಯವನಿಕೆ ಎಂಬುದು ತತ್ಸಮ ಪದ ಇಲ್ಲಿ ಜವನಿಕೆ ಎಂಬುದು ತದ್ಭವ ಪದ ಪಶ್ಚಾತ್ತಾಪ ಮಾಡಿದ ತಪ್ಪು ಕೆಲಸಕ್ಕಾಗಿ ಮರುಗುವಂಥ ಸ್ಥಿತಿಗೆ ನಾವು ಪಶ್ಚಾತ್ತಾಪ ಅಂತ ಕರಿತೀವಿ ನಾವು ಏನಾದರೂ ತಪ್ಪುಗಳನ್ನು ಮಾಡಿದರೆ ಆ ತಪ್ಪು ಮಾಡಿದ್ದನ್ನು ನೆನೆಸಿಕೊಂಡು ಮರುಗ್ತೀವಿ ಕೊರಗ್ತೀವಿ ಆ ಕೊರಗುವಂಥ ಸ್ಥಿತಿಗೆ ನಾವು ಪಶ್ಚಾತ್ತಾಪ ಅಂತ ಕರಿತೀವಿ ಹಾಗೆ ಪ್ರಸಿದ್ಧ ಪ್ರಸಿದ್ಧ ಅಂದರೆ ಹೆಸರುವಾಸಿಯಾದ ಖ್ಯಾತಿ ಹೊಂದಿದೆ ಮುಂಜಾನೆ ಮುಂಜಾನೆ ಬೆಳಗಿನ ಜಾವ ನಸುಕು ಮೀರಿ ಅಂದರೆ ದಾಟಿ ಮುಂದೆ ಹೋಗಿ ವ್ರತ ಅಂತಂದರೆ ನಿಯಮ ನೋಂಪಿ ಒಂದು ವ್ರತ ಅಂತ ಕರಿತೀವಿ ಸಂತೋಷ ಅಂದರೆ ಗೊತ್ತೇ ಇದೆ ಹಿಗ್ಗು ಆನಂದ ಶಪಥ ಅಂದರೆ ಪ್ರತಿಜ್ಞೆ ಮಾಡುವುದು ಆಣೆ ಮಾಡುವುದು ಶಪಥ ಗೈಯುವುದು ಅಂತ ಕರೀತಾರೆ ಎಸ್ ಹೀಗೆ ಇದರ ಕುರಿತಾಗಿರುವಂಥದ್ದು ಪದಗಳರ್ಥ ಈಗ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರವೇಶವನ್ನು ನೋಡೋಣ ಎಳೆಯವರಿದ್ದಾಗ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಸುಳ್ಳು ಹೇಳಿ ಹೇಳುತ್ತಾರೆ ಮಹಾತ್ಮ ಗಾಂಧಿ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಗಾಂಧೀಜಿಯವರ ಬದುಕಿನಲ್ಲಿ ನಡೆದ ಘಟನೆಯೊಂದು ಮುಂದೆ ಅವರನ್ನು ಸುಳ್ಳು ಹೇಳದಂತೆ ಮಾಡಿತು ಸರಿಯಾದ ಮಾರ್ಗದರ್ಶನ ಸಿಗಬೇಕಾದ ಸಂದರ್ಭದಲ್ಲಿ ಸಿಕ್ಕಿದರೆ ಎಂಥವರು ತಮ್ಮ ತಪ್ಪನ್ನು ತಿದ್ದಿಕೊಳ್ಳುತ್ತಾರೆ ಎಂಬುದು ಈ ಪಾಠದ ಆಶಯವಾಗಿದೆ ಮಕ್ಕಳೇ ಸುಳ್ಳು ಹೇಳುವುದು ಬಹಳ ಕೆಟ್ಟದಾದಂಥ ಒಂದು ಚಟ ಎಳೆಯವರಿದ್ದಾಗ ಅಂದರೆ ಚಿಕ್ಕವರಿದ್ದಾಗ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ಸುಳ್ಳನ್ನು ಹೇಳಿರ್ತೀರಿ ಮಹಾತ್ಮ ಗಾಂಧೀಜಿಯವರು ಕೂಡ ಇದಕ್ಕೆ ಹೊರತಾಗಿಲ್ಲ ಅಂದರೆ ಮಹಾತ್ಮ ಗಾಂಧೀಜಿಯವರು ಕೂಡ ಸುಳ್ಳನ್ನು ಹೇಳಿದ್ದಾರೆ ಹಾಗಿದ್ರೆ ಸುಳ್ಳು ಏನು ಹೇಳಿದರು ಅದು ಎಂತಹ ಸುಳ್ಳು ಯಾಕೆ ಸುಳ್ಳು ಹೇಳಿದರು ಸುಳ್ಳು ಹೇಳುವಂಥ ಸಂದರ್ಭ ಮತ್ತು ಅವಶ್ಯಕತೆ ಏನಿತ್ತು ಎಂಬುದನ್ನು ನಾವು ತಿಳಿದುಕೊಳ್ಬೇಕಾಗಿತ್ತು ಅಂತಂದರೆ ಈ ಪಾಠವನ್ನು ನಾವು ಸರಿಯಾಗಿ ಓದ್ಕೊಳ್ಬೇಕು ತಿಳಿದುಕೊಳ್ಬೇಕು ಹೌದಾ ಹಾಗಿದ್ರೆ ಮಹಾತ್ಮ ಗಾಂಧಿ ಅಂತಂದರೆ ಯಾರು ಮಕ್ಕಳೇ ಮಹಾತ್ಮ ಗಾಂಧೀಜಿ ಅಂತಂದರೆ ದಾಸ್ ಕರಮ್ಚಂದ್ ಗಾಂಧಿ ಮೋಹನದಾಸ್ ಕರಮಚಂದ್ ಗಾಂಧಿಯವರನ್ನೇ ನಾವು ಮಹಾತ್ಮ ಗಾಂಧೀಜಿ ಅಂತ ಕರಿತೀವಿ ಈ ಮಹಾತ್ಮ ಗಾಂಧೀಜಿಯವರ ಮೊದಲ ಹೆಸರು ಮೋಹನದಾಸ ಅವರ ತಂದೆ ಹೆಸರು ಕರಮಚಂದ ಈ ಗಾಂಧೀಜಿಯವರ ತಾಯಿ ಹೆಸರು ಏನು ಅಂತಂದರೆ ಪುತಲಿಬಾಯಿ ಮಕ್ಕಳೇ ಮಹಾತ್ಮ ಗಾಂಧೀಜಿಯವರು ಹದಿನೆಂಟು ನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಗುಜರಾತ್ನ ಕರಾವಳಿಯ ಪಟ್ಟಣದ ಪೋರ್ಬಂದರ್ ಎಂಬ ಕರಾವಳಿ ಪಟ್ಟಣದಲ್ಲಿರ್ತಕ್ಕಂಥ ಪೋರ್ಬಂದರ್ ಎಂಬ ಒಂದು ಪ್ರದೇಶದಲ್ಲಿ ಜನಿಸಿದರು ಅದ ಪೋರ್ಬಂದರಲ್ಲಿ ಜನಿಸ್ತಾರೆ ಕರಂಚಂದ್ ಗಾಂಧಿಯವರು ಬ್ರಿಟಿಷ್ ಭಾರತದ ಅಂದರೆ ಈ ಗ ಮಹಾತ್ಮ ಗಾಂಧೀಜಿಯವರ ತಂದೆಯಾಗಿರ್ತಕ್ಕಂಥ ಕರಂಚಂದ್ ಗಾಂಧಿಯವರು ಬ್ರಿಟಿಷ್ ಭಾರತದ ಕಾಠಿಯಾವಾಡ್ ನಿಯೋಗದಲ್ಲಿ ಒಂದು ಸಣ್ಣ ರಾಜ್ಯಾಡಳಿತದ ರಾಜ್ಯವಾದ ಪೋರ್ ಬಂದರ್ ಎಂಬ ಪೋರ್ ಬಂದರ್ ರಾಜ್ಯದ ದಿವಾನ ಆಗಿದ್ದರು ಅಂದರೆ ಮಹಾತ್ಮ ಗಾಂಧೀಜಿಯವರ ತಂದೆಯವರು ಪೋರ್ಬಂದರ್ನ ದಿವಾನರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಮಕ್ಕಳೇ ಮಹಾತ್ಮ ಗಾಂಧೀಜಿಯವರ ಮೇಲೆ ಇಷ್ಟೊಂದು ಮೇರು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಇವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಭಾರತೀಯ ಮಹಾಕೃತಿಗಳಲ್ಲಿನ ಶ್ರವಣಕುಮಾರ ಮತ್ತು ಹರಿಶ್ಚಂದ್ರ ಮಹಾರಾಜರ ಕಥೆಗಳು ಇವರ ಮೇಲೆ ಗಾಢ ಪ್ರಭಾವ ಬೀರಿದ್ವು ಸತ್ಯವಂತ ನಾಯಕನಾಗಿದ್ದ ಹರಿಶ್ಚಂದ್ರ ಹರಿಶ್ಚಂದ್ರನ ಕಥೆಯು ಬಾಲಕ ಗಾಂಧಿ ಮನವನ್ನು ಪದೇ ಪದೇ ಕಾಡ್ತಾ ಇತ್ತು ಅದನ್ನು ತಮ್ಮ ಆತ್ಮಚರಿತ್ರೆಯಲ್ಲೇ ಇವರು ಒಪ್ಪಿಕೊಂಡಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಅವರ ಮನಸ್ಸಿನ ಮೇಲೆ ಅವರ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಿದಂಥ ಮಹಾನ್ ವ್ಯಕ್ತಿ ಯಾರು ಅಂತಂದರೆ ಒಂದು ಶ್ರವಣಕುಮಾರ ಜೊತೆಗೆ ಇನ್ನೊಬ್ಬ ರಾಜ ಹರಿಶ್ಚಂದ್ರ ಮಹಾರಾಜ ಸತ್ಯಸಂಧನಾಗಿರ್ತಕ್ಕಂಥ ಸತ್ಯವಂತನಾಗಿರ್ತಕ್ಕಂಥ ಸತ್ಯ ಹರಿಶ್ಚಂದ್ರ ಹರಿಶ್ಚಂದ್ರ ಅಂತ ನಾವು ಕರೆಯೋದು ವಿಶೇಷವಾಗಿ ಕಡಿಮೆ ಸತ್ಯ ಸ ಸತ್ಯ ಹರಿಶ್ಚಂದ್ರ ಅಂತ ಕರಿತೀವಿ ಯಾಕಂತಂದರೆ ಸತ್ಯಕ್ಕೆ ಹೆಸರಾಗಿರ್ತಕ್ಕಂಥವ್ನು ಸತ್ಯಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಿರ್ತಕ್ಕಂಥವನು ದಾನ ಮಾಡಿರ್ತಕ್ಕಂಥವನು ಅವರ ಒಂದು ಕಥೆಗಳು ಈ ಮಹಾತ್ಮ ಗಾಂಧೀಜಿಯವರ ಮನಸ್ಸಿನ ಮೇಲೆ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಿರುವಂಥದ್ದು ಅಂಥ ಕಥೆಗಳನ್ನು ಇವರ ತಾಯಿಯಾದಂಥ ಮಹಾತ್ಮ ಗಾಂಧೀಜಿಯವರ ತಾಯಿಯಾದಂಥ ಅವರು ಪ್ರತಿನಿತ್ಯವೂ ಹೇಳ್ತಾ ಇದ್ದರು ಸತ್ಯ ಮತ್ತು ಪ್ರೇಮದಂತಹ ಸರ್ವೋಚ್ಚ ಮೌಲ್ಯಗಳೊಂದಿಗೆ ಗಾಂಧೀಜಿಯವರು ತಮ್ಮನ್ನು ಗುರುತಿಸಿಕೊಂಡಿದ್ದರ ಹಿಂದಿನ ಕಾರಣ ಏನು ಅಂತಂದರೆ ಈ ಮಹಾಕೃತಿಗಳಲ್ಲಿನ ಪಾತ್ರಗಳೊಂದಿಗೆ ಅವರನ್ನು ಗುರುತಿಸಿಕೊಳ್ಳುವ ಗುರುತಿಸಿಕೊಳ್ಳುವಿಕೆಯೇ ಆಗಿತ್ತು ಸತ್ಯ ಮತ್ತು ಪ್ರೇಮ ಮಹಾತ್ಮ ಗಾಂಧೀಜಿಯವರ ಜೀವನದಲ್ಲಿ ಸತ್ಯಕ್ಕೆ ಮತ್ತು ಪ್ರೇಮಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದರು ಬಹಳಷ್ಟು ಬೆಲೆಯನ್ನು ಕೊಡ್ತಾ ಇದ್ರು ಒತ್ತನ್ನು ಕೊಡ್ತಾ ಅದಕ್ಕೆ ಕಾರಣ ಏನು ಅಂತಂದ್ರೆ ಮಹಾನ್ ಕೃತಿಗಳಲ್ಲಿ ಈ ಸತ್ಯ ಹರಿಶ್ಚಂದ್ರ ಮತ್ತು ಶ್ರವಣಕುಮಾರ ಇವರ ಒಂದು ವ್ಯಕ್ತಿತ್ವಗಳನ್ನು ಕಂಡಂತಹ ಇವರು ಸತ್ಯ ಮತ್ತು ಪ್ರೇಮದಂತಹ ಸರ್ವೋಚ್ಚ ಮೌಲ್ಯಗಳೊಂದಿಗೆ ತಮ್ಮನ್ನು ಗುರುತಿಸ್ಕೊಳ್ತಾ ಇದ್ದರು ಅದಕ್ಕೆ ಕಾರಣ ಅಂತಂದರೆ ಅವರ ಕಥೆಗಳನ್ನು ಕೇಳ್ತಾ ಇದ್ದರು ತಾಯಿಯವರಿಂದ ಈ ಮೋಹನ್ ದಾಸರು ಅಂದರೆ ಈಗ ಮಹಾತ್ಮ ಗಾಂಧೀಜಿಯವರು ಹದಿಮೂರು ವರ್ಷದವರಿದ್ದಾಗಲೇ ಕಸ್ತೂರ್ಬಾಯಿ ಕಸ್ತೂರಬಾಯಿ ಮಖಾಂಜೆಯವರನ್ನು ವಿವಾಹ ಆಗ್ತಾರೆ ಮಕ್ಕಳೇ ಮಹಾತ್ಮ ಗಾಂಧೀಜಿಯವರ ಪತ್ನಿ ಹೆಸರು ಏನು ಅಂತಂದರೆ ಕಸ್ತೂರ್ಬಾಯಿ ಕಸ್ತೂರಬಾ ಎಂಬ ಹೆಸರನ್ನು ಕೂಡ ಪಡೆದುಕೊಳ್ಳುತ್ತದೆ ಮೋಹನ್ ಹದಿಮೂರು ವರ್ಷದವರಿದ್ದಾಗಲೇ ಕಸ್ತೂರಬಾಯಿಯವರನ್ನು ವಿವಾಹ ಹಾಕ್ತಾರೆ ಮಹಾತ್ಮ ಗಾಂಧೀಜಿಯವರಿಗೆ ನಾಲ್ಕು ಗಂಡು ಮಕ್ಕಳಿದ್ದರು ಮೊದಲನೆಯದಾಗಿ ಹರಿಲಾಲ್ ಎರಡನೆಯದು ಮನಿಲಾಲ್ ಮೂರನೆಯದು ರಾಮದಾಸ್ ನಾಲ್ಕನೆಯದು ದೇವದಾಸ್ ಹೀಗೆ ಹರಿಲಾಲ್ ಮನಿಲಾಲ್ ರಾಮದಾಸ್ ದೇವದಾಸ್ ಎಂಬ ನಾಲ್ಕು ಗಂಡು ಮಕ್ಕಳನ್ನು ಇವರು ಪಡೆದುಕೊಂಡಿದ್ದರು ಮಕ್ಕಳೇ ತಾಯಿಯ ಒಂದು ಮಾರ್ಗದರ್ಶನ ನೈತಿಕ ಸ್ಥೈರ್ಯವನ್ನು ತುಂಬಿದ್ದರ ಫಲಶ್ರುತಿಯಾಗಿ ಮಹಾತ್ಮ ಗಾಂಧೀಜಿಯವರ ಒಂದು ಜೀವನದಲ್ಲಿ ಸತ್ಯ ಮತ್ತು ಅಹಿಂಸೆ ಎಂಬ ತತ್ವವನ್ನು ಅವರು ಪರಿಪಾಲನೆ ಮಾಡ್ತಾ ಬಂದರು ಅದರ ಫಲಶ್ರುತಿಯಿಂದಲೇ ನಮ್ಮ ದೇಶವನ್ನು ಸ್ವತಂತ್ರಗೊಳಿಸಿಕೊಳ್ಳಬೇಕು ಎಂಬುದು ಕೂಡ ಮಹದೋದ್ದೇಶ ಆಗಿತ್ತು ಅದನ್ನು ಅವರು ಪೂರೈಸಿದರೂ ಕೂಡ ಹೀಗಾಗಿ ಸತ್ಯ ಮತ್ತು ಅಹಿಂಸಾ ತತ್ವಗಳನ್ನು ಬೋಧನೆ ಮಾಡಿರ್ತಕ್ಕಂಥವ್ರು ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ತತ್ವದ ಮೇಲೆ ಭಾಳಷ್ಟು ನಂಬಿಕೆ ಮತ್ತು ವಿಶ್ವಾಸ ಶ್ರದ್ಧೆಯನ್ನು ಇಟ್ಟಂಥವರು ಮಹಾತ್ಮ ಗಾಂಧೀಜಿಯವರು ಈ ಎಲ್ಲದರ ಫಲಶ್ರುತಿಯಿಂದಾಗಿ ಕೇವಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲದೆ ದಕ್ಷಿಣ ಆಫ್ರಿಕಾದಲ್ಲಿ ಇರತಕ್ಕಂತಹ ಕರಿಯರು ಬಿಳಿಯರು ಎಂಬ ಭೇದ ಭಾವವನ್ನು ತಮ್ಮ ಒಂದು ಉಪವಾಸ ಸತ್ಯಾಗ್ರಹ ಎಂಬ ತತ್ವದ ಅಡಿಯಲ್ಲಿಯೇ ಹೋರಾಟ ಕೇಳುವುದು ಸತ್ಯಾಗ್ರಹವನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡಂಥವರು ಹಾಗೇ ನಮ್ಮ ದೇಶದಲ್ಲಿ ಬ್ರಿಟಿಷರ ಒಂದು ದಬ್ಬಾಳಿಕೆ ಹೆಚ್ಚಾಗಿದ್ದಂಥ ಸಮ ಸಮಯದಲ್ಲಿ ಭಾರತಕ್ಕೆ ಹಿಂದಿರುಗಿರ್ತಕ್ಕಂಥ ಇವರು ಉಪವಾಸ ಮತ್ತು ಸತ್ಯಾಗ್ರಹಗಳನ್ನು ಆಚರಣೆಗೆ ತಂದು ಅದರ ಮೂಲಕ ಹಲವಾರು ಚಳುವಳಿಗಳನ್ನು ಮಾಡಿ ಹಲವಾರು ವ್ಯವಸ್ಥೆಗಳನ್ನು ಸರಿಪಡಿಸಿರ್ತಕ್ಕಂಥವ್ರು ಯಾರು ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಈ ಗಾಂಧೀಜಿಯವರಿಗೆ ಮಹಾತ್ಮ ಎಂಬ ಬಿರುದನ್ನು ನೀಡಿರ್ತಕ್ಕಂಥವ್ರು ಯಾರು ಅಂತಂದರೆ ಮೊದಲಿಗೆ ಮಹಾತ್ಮ ಎಂಬ ಬಿರುದನ್ನು ನೀಡಿರ್ತಕ್ಕಂಥವರು ಯಾರು ಅಂದರೆ ರವೀಂದ್ರನಾಥ್ ಠಾಗೋರ್ರವರು ಮಕ್ಕಳೇ ನೆನಪಿಟ್ಕೊಳ್ಳಿ ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮ ಎಂಬ ಬಿರುದನ್ನು ನೀಡಿದಂಥ ಮೊದಲಿಗರು ಯಾರು ಅಂತಂದರೆ ರವೀಂದ್ರನಾಥ್ ಠಾಗೋರ್ರವರು ಹಾಗೆ ಇವರನ್ನು ರಾಷ್ಟ್ರಪಿತ ಎಂದರು ಎಂತಲೂ ಕೂಡ ಕರೀತಾರೆ ರಾಷ್ಟ್ರಪಿತ ರಾಷ್ಟ್ರಪಿತ ಎಂಬ ಬಿರುದನ್ನು ಮೊದಲಿಗೆ ನೀಡಿರ್ತಕ್ಕಂಥವ್ರು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತ ಎಂದು ಕರೆದವರು ಯಾರು ಅಂತಂದರೆ ಮಹಾತ್ಮ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಎಂದು ಮೊದಲಿಗೆ ಕರೆದಂಥವ್ರು ಯಾರು ಅಂತಂದರೆ ಸುಭಾಷ್ ಚಂದ್ರ ಬೋಸ್ರವರು ಹೌದಾ ಹೀಗೆ ಇಂಥ ಒಂದು ರಾಷ್ಟ್ರಕ್ಕಾಗಿ ತಮ್ಮ ಜೀವನವನ್ನೇ ಜೀವವನ್ನೇ ಇವರು ಒತ್ತೆಯಿಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ತಮ್ಮ ಬದುಕನ್ನೇ ರಾಷ್ಟ್ರದ ಹಿತಕ್ಕಾಗಿ ಸವಿಸಿರ್ತಕ್ಕಂಥವರು ಹಲವಾರು ಚಳುವಳಿಗಳನ್ನು ಹಲವಾರು ಉಪವಾಸ ಸತ್ಯಾಗ್ರಹಗಳನ್ನು ಅಹಿಂಸಾ ಮಾರ್ಗವನ್ನು ಸತ್ಯತೆಯನ್ನು ಸತ್ಯಸಂಧತೆಯನ್ನು ಪಾಲಿಸ್ತಾ ಬ್ರಿಟಿಷರ ಲಾಠಿ ಏಟಗಳಿಗೆ ಜಗ್ಗದೆ ಲಾಠಿ ಏಟಗಳನ್ನು ಸ್ವತಃ ತಾವೇ ತಿಂದರೂ ಕೂಡ ಜಗ್ಗದೆ ಈ ಉಪವಾಸ ಸತ್ಯಾಗ್ರಹಗಳಲ್ಲಿ ಪಾಲ್ಗೊಂಡು ಹಲವಾರು ಚಳುವಳಿಗಳ ಮೂಲಕ ನಮ್ಮ ದೇಶವನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವುದರಲ್ಲಿ ಮಹತ್ತರವಾದಂಥ ಮೇರು ಪಾತ್ರವನ್ನು ವಹಿಸಿರತಕ್ಕಂಥವರು ಯಾರು ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಇವರು ಅಹಿಂಸಾ ತತ್ವವನ್ನು ಬಲವಾಗಿ ನಂಬಿದ್ದರು ಹೀಗಾಗಿ ಅಕ್ಟೋಬರ್ ಎರಡು ಎರಡನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಿಸಲಾಗ್ತದೆ ಅಕ್ಟೋಬರ್ ಎರಡನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಿಸಲಾಗ್ತದೆ ಇಂತಹ ಮೇರು ವ್ಯಕ್ತಿತ್ವವನ್ನು ಹೊಡೆ ಹೊಂದಿರತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಸುಳ್ಳು ಹೇಳಿದರು ಯಾವುದೋ ಒಂದು ಕಾರಣಕ್ಕೆ ಸುಳ್ಳು ಹೇಳಿದರು ಅದು ಸುಳ್ಳು ಏನಾಗಿತ್ತು ಎಂಬುದರ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳೇ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳ ಪ್ರಶ್ನೆಗಳನ್ನು ನಾನು ಆಮೇಲೆ ಕಳಿಸ್ತೇನೆ ಅದನ್ನು ಸರಿಯಾಗಿ ಬರೆದು ನನ್ನ ವಾಟ್ಸಪ್ ನಂಬರಿಗೆ ಕಳಿಸಿ ಧನ್ಯವಾದಗಳು